ಧನಂಜಯ್ ಸರ್, ನ್ಯೂ ಎವಿಡೆನ್ಸ್ ಆಕ್ಟ್ ಬಗ್ಗೆ ಕೇಳ್ತಾ ಇದ್ದೆ. ಅದು ಜಾರಿಗೆ ಬಂದ ನಂತರ ಕನ್ವಿಕ್ಷನ್ ರೇಟ್ ಹೆಚ್ಚಿಗೆ ಆಗಬಹುದು ಅಂತ ಕೆಲವರು ಮಾತಾಡ್ತಿದ್ದಾರೆ. ಅದನ್ನು ಜಾರಿಗೆ ತರ್ತಿರುವಂಥ ಕೇಂದ್ರ ಸರ್ಕಾರ ಆ ರೀತಿ ಏನು ಹೇಳಿಲ್ಲ. ಒಂದು ಎರಡನೇದೇನಾಗುತ್ತೆ ಅಂದರೆ, ನಮ್ಮ ಇಂಡಿಯನ್ ಪೀನಲ್ ಕೋಡ್ 1860 ಇಂಡಿಯನ್ ಪೀನಲ್ ಕೋಡನ್ನು 1862 ಜಾರಿ ಮಾಡ್ತಾ ಬಂದಿದ್ದೀವಿ. ಇದರ ಒಂದು ಕಾರ್ಬನ್ ಕಾಪಿ ಅಂತ ಹೇಳುವಂಥ ಪೀನಲ್ ಕೋಡ್, ಸಿಂಗಾಪುರ್ ಪೀನಲ್ ಕೋಡ್ 1871 ಸಿಂಗಾಪುರ್ನಲ್ಲಿ ಜಾರಿಯಲ್ಲಿದೆ. ಸೊ ಇವತ್ತು ನೀವು ಸಿಂಗಾಪುರ್ ಪೀನಲ್ ಕೋಡ್ ಓಪನ್ ಮಾಡಿ ಇಂಡಿಯನ್ ಪೀನಲ್ ಕೋಡ್ ಕಂಪ್ಯಾರಿಸನ್ ನೋಡಿದ್ರೆ ಮಕ್ಕಿ ಕಮಕ್ಕಿ ಅಂತ ಹೇಳ್ಬೋದು. ಬಟ್ ಸಿಂಗಾಪುರ್ನಲ್ಲಿ ಅದೇ ಪೀನಲ್ ಕೋಡನ್ನು ಇಟ್ಕೊಂಡು ಒನ್ ಆಫ್ ದ ಲೋಯೆಸ್ಟ್ ಕ್ರೈಮ್ ರೇಟ್ಸ್ ವಿಶ್ವದಲ್ಲಿ. ಸೊ ಕಾಯಿದೆ ಬಂದು ನಮ್ಮದು ಚೆನ್ನಾಗೇ ಇದೆ ಭಾರತದಲ್ಲಿ. ಆ್ಯಂಡ್ ಎರಡನೇದೇನೆಂದರೆ ಪ್ರೈಮರಿ ಸೆಕೆಂಡ್ರಿ ಡಿಸ್ಟಿಂಕ್ಷನ್ ಬರೋದು ಸಿವಿಲ್ ಮ್ಯಾಟರ್ಗಳಲ್ಲಿ. ಕ್ರಿಮಿನಲ್ ಕೇಸಸಲ್ಲಿ ಪ್ರೈಮರಿ ಸೆಕೆಂಡ್ರಿ ಅನ್ನೋ ಡಿಸ್ಟಿಂಕ್ಷನ್ ಈವರೆಗೆ ಇಲ್ಲ. ಆ್ಯಂಡ್ ಇಟ್ ಡಸ್ ನಾಟ್ ಮ್ಯಾಟರ್ ಅಟ್ ಆಲ್. ಕ್ರಿಮಿನಲ್ ಕೇಸ್ನಲ್ಲಿ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಬಳಸುವಂಥ ಎಲ್ಲ ಎವಿಡೆನ್ಸ್ ಇಸ್ ರಿಲೆವೆಂಟ್. ಸೊ ರಿಲೆವೆಂಟ್ ಎವಿಡೆನ್ಸ್ನಲ್ಲಿ ಪ್ರೈಮರಿ ಸೆಕೆಂಡ್ರಿ ಅಂತ ಒಂದು ಭಿನ್ನ ಭೇದ ಭಾವ ನಮ್ಮ ಕಾನೂನು ಮಾಡೋದಿಲ್ಲ. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ವಿಚಾರವಾಗಿ ಏನಾಗುತ್ತೆ, ಅಥೆಂಟಿಕೇಶನ್ ಬೇಕಿರೋದ್ರಿಂದ ಒಂದು 65B ಅನ್ನುವಂಥ ಪ್ರಾವಿಷನ್ ಅನ್ನು ಹಾಕಿದ್ದಾರೆ. ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಮ್ಯಾನಿಪುಲೇಷನ್ ಸುಲಭವಾಗಿ ಆಗ್ಬಹುದು, ಮತ್ತೆ ಮ್ಯಾನಿಪುಲೇಷನ್ ಡಿಟೆಕ್ಟ್ ಮಾಡೋದು ಕಷ್ಟವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇರ್ ಇಸ್ ಅ ಪ್ರೊಟೆಕ್ಷನ್. ಅದನ್ನು ಬಿಟ್ಟರೆ ಈ ಸದ್ಯದ ಕಾನೂನಿನ ಒಂದು ವಿಚಾರವಾಗಿನೇ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಸದ್ಯದ ಕಾನೂನು ಸದೃಢವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬರುವಂಥ ಕಾನೂನಿನಲ್ಲಿ ಪ್ರಯೋಜನವಿದ್ದರೂ ಕೂಡ ಬರುವ ಕಾನೂನು ಸದ್ಯಕ್ಕೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಇಸ್ ನಾಟ್ ಅ ಡ್ರಾಬ್ಯಾಕ್ ಅಟ್ ಆಲ್. ಸದ್ಯದಲ್ಲಿ ಅನ್ವಯವಾಗುವಂಥ ಕಾನೂನು ಏನಿದೆ ಅಂದರೆ, ಘಟನೆ ಮರಣ ನಡೆದಂಥ ಕೊಲೆ ಆದ ಸಮಯದಲ್ಲಿ ಇದ್ದಂಥ ಇಂಡಿಯನ್ ಪೀನಲ್ ಕೋಡ್ ಪ್ರಾವಿಷನ್ಸು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಾವಿಷನ್ಸ್ ಏನಿದೆ ಅವೆಲ್ಲವೂ ಸದೃಢವಾಗಿದ್ದಾವೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ. ಬಟ್ ಯಾವ ರೀತಿ ಕೆಲಸ ಆಗುತ್ತೆ ಅನ್ನೋದಷ್ಟೇ ಮುಖ್ಯ. ಆ್ಯಂಡ್ ನನ್ನ ಒಂದು ಮನವಿ ಮತ್ತು ಪ್ರಾರ್ಥನೆ ಏನಂದರೆ, ಬೆಂಗಳೂರು ಪೊಲೀಸ್ ಇಲಾಖೆ ಅವರ ಬಳಿ ಇದನ್ನು ದಯವಿಟ್ಟು ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಮಾಡಿ, ಆ್ಯಂಡ್ ಯಾವುದೇ ಒಂದು ಅಂಶಕ್ಕೆ ಒಳಗಾಗಬೇಡಿ ಮತ್ತು ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ. ಆ್ಯಂಡ್ ತಪ್ಪೊಪ್ಪಿಗೆಯ ಮೇಲೆ ದಯವಿಟ್ಟು ತಮ್ಮ ಅವಲಂಬನೆಯನ್ನು ಸಂಪೂರ್ಣ ಕಡಿಮೆ ಮಾಡಿ ಅಂತ. ತಪ್ಪೊಪ್ಪಿಗೆಯಿಂದನೇ ಪ್ರಕರಣಗಳು ಹಳ್ಳ ಹಿಡಿಯುವಂಥದ್ದು. ಯಾಕೆಂದರೆ ತಪ್ಪು ಒಪ್ಪಿಗೆ ಕೊಡುವ ಎಲ್ಲ ವ್ಯಕ್ತಿ ನಾಳೆ ನ್ಯಾಯಾಲಯದಲ್ಲಿ ಹೇಳ್ತಾನೆ ನಾನು ಹೇಳಲೇ ಇಲ್ಲ ಅಂತ. ಬಟ್ ನ್ಯಾಯಾಲಯ ಅಟ್ ದಿ ಎಂಡ್ ಆಫ್ ದ ಡೇ ಕೇಳೋದಿಲ್ಲ ಆತನ, ನೀನು ಕೇಳಿಕೆ ಕೊಟ್ಟ ಇಲ್ವಾ ಅಂತ. ಯಾಕೆಂದರೆ ನ್ಯಾಯಾಧೀಶರಿಗೆ ಅದೊಂದು ಮೂಲಭೂತವಾದ ನಿಯಮ ಆಗಿರೋದ್ರಿಂದ ಗೊತ್ತಿರುತ್ತೆ. ಎಲ್ಲ ನ್ಯಾಯಾಧೀಶರು ಏನು ಹೇಳ್ತಾರೆ, ಅವರ ಹೇಳಿಕೆ ಬಂದು ನಗಣ್ಯ, ಬೇರೆ ಏನನ್ನು ಪ್ರೂವ್ ಮಾಡ್ತೀರಾ ಪ್ರೂವ್ ಮಾಡಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಪೊಲೀಸ್ನವ್ರು ಏನು ಮಾಡ್ತಾರೆ, ಆ ತಪ್ಪೊಪ್ಪಿಗೆಯ ಮೇಲೆ ಸ್ವಲ್ಪ ಪ್ರಮಾಣದ ಡಿಪೆಂಡೆನ್ಸ್ ಇಟ್ಟಾಗ ಆ ನ್ಯಾಯಾಲಯದಲ್ಲಿ ಏನಾಗುತ್ತೆ, ಟೆನ್ಷನ್ ಶುರುವಾಗುತ್ತೆ ಅವ್ರಿಗೆ. ಓ, ನಾವು ತಪ್ಪು ಮಾಡಿದ್ವಿ, ಆ ತಪ್ಪೊಪ್ಪಿಗೆ ಆಧಾರದ ಮೇಲೆ ಏನು ಹೇಳಬಾರ್ದಿತ್ತು, ಬೇರೆ ಏನಾದರೂ ಆಧಾರದ ಮೇಲೆ ಹೇಳಬೇಕಿತ್ತು ಅಂತ. ಈಗ ಉದಾಹರಣೆಗೆ, ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿ ಸಿಕ್ಕಿದೆ ಅನ್ನುವ ವಿಚಾರವಾಗಿ ನ್ಯಾಯಾಲಯ ಯಾವುದನ್ನು ಸ್ವೀಕರಿಸುತ್ತೆ ಯಾವುದನ್ನು ಸ್ವೀಕರಿಸೋದಿಲ್ಲ ಅನ್ನೋದಾದರೆ, ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿ ಸಿಕ್ಕಿದೆ ಅನ್ನುವುದಷ್ಟೇ ಸ್ವೀಕರಿಸುವಂಥದ್ದು ನ್ಯಾಯಾಲಯ. ದರ್ಶನ್ ತಪ್ಪೊಪ್ಪಿಗೆ ಕೊಟ್ಟಿರೋದ್ರಲ್ಲಿ 37 ಲಕ್ಷವನ್ನ ಅಮಿಷ ಒಡ್ಲಿಕ್ಕೆ ಮತ್ತೆ ಮುಚ್ಚಿ ಹಾಕ್ಲಿಕ್ಕೆ ಇಟ್ಟಿದ್ದೆ ಅನ್ನುವಂಥದ್ದೆಲ್ಲವೂ ಕೂಡ ನಗಣ್ಯ ಆಗುತ್ತೆ. ಅಲ್ಲಿಗೆ ಪೊಲೀಸರು ಇಂಡಿಪೆಂಡೆಂಟ್ ಆ ಲಕ್ಷ 37 ಲಕ್ಷದ ಉದ್ದೇಶ ಏನು ಅಂತ ಪೊಲೀಸ್ನವರು ಇಂಡಿಪೆಂಡೆಂಟ್ ಆಗಿ ಪ್ರೂವ್ ಮಾಡಬೇಕಾಗತ್ತೆ. ಇಂಡಿಪೆಂಡೆಂಟ್ ಪ್ರೂವ್ ಮಾಡಲಿಕ್ಕೆ ಅವರು ಹೆಚ್ಚು ಪ್ರಮಾಣದ ತನಿಖೆಯನ್ನು ಮಾಡಬೇಕಾಗತ್ತೆ. ಆ ತನಿಖೆ ಬಂದು ಇವರನ್ನ ಮಾತಾಡಿಸ್ತಾ ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್. ಈ ತಪ್ಪೊಪ್ಪಿಗೆನೆ ಬಹಳಷ್ಟು ಬಾರಿ ಪೊಲೀಸ್ನವರು ಹಳ್ಳ ಹಿಡಿಯೋಗಿ ಮಾಡುತ್ತೆ. ಆ್ಯಂಡ್ ಐ ತಿಂಕ್ ಆ ತಪ್ಪೊಪ್ಪಿಗೆ ಮೇಲೆ ರಿಲಯನ್ಸ್ ಅನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಕಾನೂನು ಇರೋದೇ ಬಂದು ಇಂಡಿಪೆಂಡೆಂಟ್ ಪವರ್ಸ್ ಕೊಟ್ಟಿರುವಂಥದ್ದು. ಚಾಪ್ಟರ್ 12 ಆಫ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಒಂದು FIR ಅನ್ನು ಡ್ರಾ ಮಾಡಿದ ಕೂಡಲೇ ಆತನಿಗೆ ಸುಮಾರು ಹಲವಾರು ಪವರ್ಗಳು ಸಿಗತ್ವೆ. ಒಂದು ಆರೋಪಿಯನ್ನು ಬಂಧನ ಮಾಡುವಂಥದ್ದು, ವಿಟ್ನೆಸ್ಸನ್ನು ಸಮನ್ ಮಾಡುವಂಥದ್ದು, ಯಾವುದೇ ಜಾಗಕ್ಕೆ ಹೋಗಿ ಒಂದು ವಸ್ತುವನ್ನು ಸೀಸ್ ಮಾಡುವಂಥದ್ದು, ಮತ್ತು ಯಾವುದೇ ಜಾಗದ ಒಂದು ಬಾಗಿಲು ಮುಚ್ಚಿದರೆ ಅದನ್ನು ಒಡೆದು ಒಳಗೋಗುವಂಥದ್ದು. ಸೊ ಆಲ್ ಆಫ್ ದೀಸ್ ಪವರ್ಸ್ 1860 ಇದೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. 1860, 1861, 1898 ಆವೃತ್ತಿ, ಇವಾಗ 1973 ಕಾನೂನಲ್ಲಿ ನಾವು ನೋಡ್ತಿರುವಂಥದ್ದು. ಸೊ ಒಂದು ತಾತ್ವಿಕವಾಗಿ ಈ ಕಾನೂನು ಬಂದು ಭಾಳ ಚೆನ್ನಾಗಿ ಒಂದು ರಚನೆ ಆಗಿದೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ 1881 ನಾವಿವಾಗ ಮಾತನಾಡ್ತಿರುವಂಥ ಈ ಸ್ಥಳ ಬಂದು ಬೆಂಗಳೂರು ಡಿಸ್ಟ್ರಿಕ್ಟು ಮೈಸೂರು ಸಾಮ್ರಾಜ್ಯಕ್ಕೆ. ಸೊ ಮೈಸೂರು ಬಂದು ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು. ಆ್ಯಂಡ್ ಭಾರತದ ಅತ್ಯಂತ ಸಮೃದ್ಧ ಪ್ರಿನ್ಸ್ಲಿ ಸ್ಟೇಟ್ನಲ್ಲಿ ಮೈಸೂರಿಗೆ ಮೊದಲನೇ ಸ್ಥಾನ. ಸೊ ಆಗಿನ ಸಮಯದ ಗೆಜೆಟಿಯರನ್ನು ಬೆಂಗಳೂರಿನ ಸೆಂಟ್ರಲ್ ಲೈಬ್ರರಿಯಲ್ಲಿ ದೊಡ್ಡ ಒಂದು ಸಾಲ್ನಲ್ಲಿ ಇಟ್ಟಿದ್ದಾರೆ. ನೀವು ಆಗಿನ ದಿನದ ಗೆಜೆಟಿಯರನ್ನು ತೆಗೆದು ನೋಡಿದ್ರೆ ಕ್ರಿಮಿನಲ್ ಕೇಸಸ್ಸು ಕೇವಲ 3 ತಿಂಗಳಲ್ಲಿ ಮುಗಿದು ಹೋಗ್ತಿದ್ವು. ಆ್ಯಂಡ್ ದಟ್ಸ್ ವೆರಿ ಇಂಪಾರ್ಟೆಂಟ್, 3 ಮಂತ್ಸಲ್ಲಿ. ಆ್ಯಂಡ್ ಕನ್ವಿಕ್ಷನ್ ರೇಟ್ ಬಂದು ಸುಮಾರು 75-80% ಕನ್ವಿಕ್ಷನ್ ರೇಟ್ ಇತ್ತು ಇನ್ ಕ್ಯಾಪಿಟಲ್ ಅಫೆನ್ಸಸ್.
ಅನ್ಯ ಗೆಜೆಟರ್ನ ನೀವು ತೆಗೆದು ನೋಡಿದ್ರೆ ಸದ್ಯದ ದರ್ಶನ್ ಕೇಸ್ನಲ್ಲಿ ಅನ್ವಯವಾದ ಕಾನೂನನ್ನೇ ಆವಾಗಲೂ ಕೂಡ ಬಳಸ್ತದಂಥದ್ದು. ಕಾನೂನಲ್ಲಿ ಹೆಚ್ಚು ದೊಡ್ಡ ಪ್ರಮಾಣದ ಬದಲಾವಣೆ ಆಗೇ ಇಲ್ಲ. ಸೊ ಅದೇ ಕಾನೂನನ್ನು ಬಳಸ್ಕೊಂಡು ಆಗ ಕನ್ವಿಕ್ಷನ್ ರೇಟ್ ಅಷ್ಟೊಂದು ಪ್ರಮುಖವಾಗಿತ್ತು, ಐ ಮೀನ್ ಅಷ್ಟೊಂದು ಹೈ ಇತ್ತು. ನೀವು ನೋಡ್ಬೋದು ಗೆಜೆಟಿಯರ್ನಲ್ಲಿ, ಐ ಕ್ಯಾನ್ ಐ ವಿಲ್ ಆಲ್ಸೋ ಸೆಂಡ್ ಅ ಕಾಪಿ. ಎವಿಡೆನ್ಸ್ ಆಕ್ಟೋ ಆಕ್ಟ್ ನಲ್ಲಿ ಏನಿದೆ ಅನ್ನೋದಕ್ಕಿಂತ ಅದು ಯಾರ ಕೈಯಲ್ಲಿದೆ ಅನ್ನೋದ್ರ ಮೇಲೆ ಕನ್ವಿಕ್ಷನ್ ಆಗ್ತವೋ ಇಲ್ಲವೋ ಅನ್ನೋದು ಡಿಸೈಡ್ ಆಗುತ್ತೆ. ಸಿಂಗಾಪುರದ್ದು ಮತ್ತು ಭಾರತದ ಕಂಪ್ಯಾರಿಸನ್ ಇತ್ತಲ್ಲ, ದಟ್ಸ್ ರಿಯಲಿ ಕರೆಕ್ಟ್ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್, ಇಷ್ಟೊತ್ತು ನನ್ನ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸರ್, ಒಂದಷ್ಟು ಅದು ಸಹಜ, ಅದು ವಕೀಲರಿಗೆ ಮಾತ್ರ ಕಾಣಿಸ್ತವೆ ಆ ಲೂಪ್ ಹೋಲ್ಗಳು, ಇಂತಿಂಥ ಎಡವಟ್ಟುಗಳನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ಕನ್ಸರ್ನ್ ಅಬೌಟ್ ದ ಕೇಸ್, ಕನ್ವಿಕ್ಷನ್ ಆಗಬೇಕು ಈ ಕೇಸ್ನಲ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಕರೆಕ್ಟ್ ಸರ್. ಅದೇ ಈ ಪ್ರಕರಣ ನೋಡಿ ಸರ್, ನಾವು ಯಾವುದೇ ಆಗಲಿ ಯಾವುದೇ ಪ್ರಕರಣ ಕೊರಟಾಗ ಏನಾಗ್ತದೆ ಅಂತಂದರೆ ಏನು ತಪ್ಪೊಪ್ಪಿಗೆ ಅನ್ನುವಂಥದ್ದು ನಾವು ನೋಡ್ತೀವಿ. ಅದರಲ್ಲಿ ಏನಾದರೂ ಲೀಡಿಂಗ್ ಇದೆಯಾ, ಡಿಸ್ಕವರಿ ಆಗ್ತದಾ, ಅದರಿಂದ ನಮಗೇನಾದರೂ ನಮ್ಗೆ ಡಿಸ್ಕವರಿ ಕೊಡಲೇಬೇಕಲ್ಲ, ಎವಿಡೆನ್ಸ್ ಒಳಗಡೆ ಕೋರ್ಟ್ ಕೇಳಲೇಬೇಕಲ್ಲ, ಈ ತಪ್ಪೊಪ್ಪಿಗೆಯಿಂದ ಇದಾಯಿತು ಅಂತ. ಉಳಿದುದೆಲ್ಲ ಬಿಡಿ, ಕತೆ ಬರಿತೀವಿ, ಅದೆಲ್ಲ ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಡಿಸ್ಕವರಿ ಆಗಲಿಲ್ಲ ಅಂದರೆ ಅದಕ್ಕೆ ಒಂದು ರೂಪಾಯಿ ಒಂದು ನ್ಯಾಯ ಪೈಸದ್ದು ಬೆಲೆ ಇರುವುದಿಲ್ಲ. ಸುಮ್ಮನೆ ಫೈಲ್ ಅಲ್ಲಿ ಇರ್ತದೆ ಅಷ್ಟೇ ಹೊರತು ಅದರ ಬೇರೆ ಏನು ಎವಿಡೆನ್ಸಸ್ಗಳು ಮಾಡಿರ್ತೀವೋ ಅದೆಲ್ಲ. ಒಬ್ಬ ವ್ಯಕ್ತಿಯನ್ನು ನಾನು ಚುಚ್ಚಿ ಕೊಂದಿದ್ದೇನೆ ಅಂತ ಹೇಳ್ತಾನೆ ಅಂತ ಹೇಳ್ತಾನೆ, ಹೇಳಿದ್ದಕ್ಕೆ ಬೆಲೆ ಇಲ್ಲ. ಕೊಂದ ನಂತರ ಇಂಥಲ್ಲಿ ತಗೊಂಡೋಗಿ ನಾನು ಚಾಕು ಎಸೆದಿದ್ದೀನಿ ಅಂತ ಆತ ಹೇಳಿ ಅಲ್ಲಿಗೆ ಹೋದಾಗ ಆ ಚಾಕು ಸಿಕ್ಕರೆ ಅದಕ್ಕೆ ಬೆಲೆ. ಹೌದು, ಅದರ ಹೇಳಿಕೆಗೆ ಬೆಲೆ ಬರೋದು. ಅದರಲ್ಲಿ ಏನು ರಕ್ತ ಇದೆಯಾ, ಬೇರೆ ಇನ್ನೇನಿದೆ, ಆ ಬಟ್ಟೆಗಳೇನಾದ್ರು, ಇವನ್ ಬಟ್ಟೆಲೇನಾದ್ರು, ಇದೆಲ್ಲ ಲೀಡಿಂಗ್ ನಾವು ಡಿಸ್ಕವರಿ ಮಾಡ್ಕೊಂಡು ಹೋಗ್ತೀವಿ. ಆ ಕಾರಣಕ್ಕೆ ಎವಿಡೆನ್ಸ್ ಆಗುವಂಥ ಕಾಲದಲ್ಲಿ ನಾವೆಲ್ಲ ಇನ್ನು ಉಳಿದ್ನೆಲ್ಲ ನಾವೇನು ಮಾಡ್ತೀವಿ, ರಿಮ್ಯಾಂಡ್ ಅಪ್ಲಿಕೇಶನ್ಗೆ ಬಿಟ್ಟು ಉಳಿದೆಲ್ಲ ಸಿ ಡಿ ಸಿಯಲ್ಲಿ ಬರ್ಕೊಂಡು ಹೋಗ್ತೀವಿ ನಾವು ಕೇಸ್ ಡೈರೀಸ್ ಒಳಗಡೆ. ಅಕಸ್ಮಾತ್ ಏನಾದರೂ ಕೋರ್ಟ್ ಒಳಗಡೆ ಕೇಸ್ ಡೈರೀಸ್ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ರೆ ನಾವು ಅವತ್ತು ಟ್ರಯಲ್ ದಿವಸ ಪ್ರೊಡ್ಯೂಸ್ ಮಾಡ್ತೀವಿ. ಯಾಕೆಂದರೆ ಎಲ್ಲ ಕೇಸ್ ಫೈಲ್ಗಳು ಪೂರ್ತಿ ಕೇಸ್ ಡೈರೀಸ್ ನಮ್ಮ ಹತ್ರ ಇರ್ತದೆ, ಅದನ್ನು ನೋಡಿಕೊಂಡೆ ನಾವು ಎವಿಡೆನ್ಸ್ ಹೇಳುವುದಲ್ಲ ಕೋರ್ಟಿಗೆ ಡಿಪೋಸ್ ಮಾಡುವಂಥದ್ದು. ಎಲ್ಲಿ ಅದು ಬಿಟ್ಟು ಹೇಳುವಂಗಿಲ್ಲ ನಾವು ಎವಿಡೆನ್ಸ್ನ ವಿತೌಟ್ ಕೇಸ್ ಡೈರೀಸ್ ಸೌಖ್ಯನೇ ಈಗ ಹೋಗ್ಬೋದು, ನಾನು ಮಾಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಅದರಲ್ಲಿ ಏನೇ ತಪ್ಪಿದ್ರು ಕೇಸ್ ಡೈರೀಸ್ ಎಲ್ಲ ಇರಬೇಕಾಗ್ತದೆ. ಆ ಕಾರಣಕ್ಕೋಸ್ಕರನೇ ಈ ಸಂಬಂಧಪಟ್ಟಂಥ ಏನು ತೀರ್ಮಾನ ನಡೀತಾ ಇರುವಂಥ ಎವಿಡೆನ್ಸಸ್ಗಳಲ್ಲಿ ಈ ಟ್ರಯಲ್ ನಡೆಯುವಂಥ ಸಮಯದಲ್ಲಿ ಎಲ್ಲ ತರವಾದಂತಹ ಪ್ರಯೋಗಗಳು ನಡೀತವೆ. ಆ ಕಾರಣಕ್ಕೆ ಅವ್ರವ್ರ ಉಪಯೋಗಕ್ಕೆ ತಕ್ಕಂತೆ ನನಗೆ ಆ ಕೇಸ್ನ ಅವ್ರು ಗೆಲ್ಲಬೇಕು ಅಂತಿರ್ತಾರೆ, ನಾವು ಗೆಲ್ಲಬೇಕು ಅಂತಿರ್ತೀವಿ. ಇದ್ರ ಮಧ್ಯೆ ಏನು ಇವು ಭಾಳ ವರ್ಷಗಳ ಕಾಲದಿಂದ ಕಾಂಪಿಟೀಷನ್ಗಳು ನಡ್ಕೊ ಬಂದಿರ್ತಾವೆ. ಅದರದ್ದೇನು ನಮ್ಮ ಹಾರೈಕೆ ಅಷ್ಟೇ, ಪೊಲೀಸರ ಬೆಸ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಳಕೆ ಆಗಲಿ ಅಂತ. ಖಂಡಿತ ಬೆಸ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್ ಬಳಕೆ ಆಗಲಿ, ಕೇಸ್ ಆನ್ ಲಾಜಿಕಲ್ ಎಂಡಿಗೆ ಹೋಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಕೂಡ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂತ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.